ಂತಹ ಎಂ ಟಿ ಕೃಷ್ಣಪ್ಪ ಸಂಸದ ಮುದ್ದೆಹನುಮೇಗೌಡರ ಮೇಲೆ ಹಾಗೂ ತಿರುವೇಕೆರೆಯ ಪಟ್ಟಣ ಪಂಚಾಯತ್ನ ಮಾಜಿ ಅಧ್ಯಕ್ಷರ ಮೇಲೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಯಲ್ಲಿ ಸಂಸ್ಕೃತಿ ಮೀರಿ ಅವರನ್ನು ನಿಂದಿಸಿದ್ದಾರೆ ಬನ್ನಿ ಹಾಗಾದರೆ ಈಗ ಸ್ವತಃ ಮುದ್ದೆಹನುಮೇಗೌಡರು ಈಗ ನಮ್ಮ ಜೊತೆ ಇದ್ದಾರೆ ಅವರ ಹತ್ರ ಏನು ಅವರ ಬಗ್ಗೆ ಆ ಒಂದು ಹೇಳಿಕೆ ಬಗ್ಗೆ ಯಾವ ರೀತಿಯ ಮಾತಾಡ್ತಾರೆ ಯಾವ ರೀತಿಯ ರಿಯಾಕ್ಷನ್ ಕೊಡ್ತಾರೆ ಅನ್ನೋದನ್ನು ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಈಗ ಅವರು ಒಂದು ರೀತಿಯ ಸಂಸ್ಕೃತಿ ಎಲ್ಲೇ ಮೀರಿ ಮಾತಾಡಿರುವಂಥದ್ದು ಒಂದು ಹೇಳಿಕೆ ಸೊ ಏನಕ್ಕೆ ನಿಮಗೂ ಅವ್ರ ಜೊತೆ ಏನಾದರೂ ದ್ವೇಷ ಇದೆಯಾ ಅಥವಾ ಏನು ರಾಜಕೀಯ ದ್ವೇಷ ಅಥವಾ ವೈಯಕ್ತಿಕ ದ್ವೇಷ ಏನು ಅಂತ ಮೊಟ್ಟ ಮೊದಲನೇದಾಗಿ ನಾನು ಯಾರ ಮೇಲೂ ಕೂಡ ರಾಜಕೀಯ ದ್ವೇಷನೇ ಆಗಲಿ ವೈಯಕ್ತಿಕ ದ್ವೇ ಆಗಲಿ ಇಟ್ಕೊಳ್ಳೋದಿಲ್ಲ ನೀವು ರಾಜಕೀಯ ದ್ವೇಷ ಇರಲಿ ವೈಯಕ್ತಿಕ ದ್ವೇಷ ಇರಲಿ ನೀವೇ ಹೇಳಿದ ರೀತಿಯಲ್ಲಿ ಒಬ್ಬ ಚುನಾಯಿತ ಜನಪ್ರತಿನಿಧಿ ಸಂಸ್ಕೃತಿಯ ಎಲ್ಲೇ ಮೀರಿ ಮಾತಾಡಿದರೆ ಅಂತ ನೀವೇ ಹೇಳಿದ್ರಿ ಅದು ಮಾಡಿಕೊಡ್ದು ಇವತ್ತು ಜನಪ್ರತಿನಿಧಿಯಾದವನು ಜನರಿಗೆ ಮಾರ್ಗ ಅವರು ಒಂದು ರೀತಿಯಲ್ಲಿ ಮಾದರಿಯಾಗಿರಬೇಕು ನಾವು ಸಡಿಲ ನಾಲಿಗೆ ಕೀಳುಮಟ್ಟದ ಭಾಷೆ ಉಪಯೋಗಿಸಿದ ನಾಯಕರಾಯ್ತೀವಿ ಅಂತ ಕೆಲವರು ಭ್ರಮೆ ಇದೆ ಆ ಥರ ಆ ಭ್ರಮೆಯಲ್ಲಿ ಬಹುಶಃ ಸಿಗಿ ಹಾಕೊಂಡಿದ್ದಾರೆ ಅನ್ನ ಕಾಣಿಸುತ್ತೆ ಆದರೆ ಅಂತಿಮವಾಗಿ ನಾವೆಲ್ಲರೂ ಕೂಡ ಜನರ ಮುಂದೆ ಪರೀಕ್ಷೆಗೆ ಹೋಗ್ತೀವಿ ಅದಕ್ಕೆ ನಾವು ಭಾಳ ದೊಡ್ಡ ದಂಡವನ್ನು ಬೆಲೆನ ತರಬೇಕಾಗ್ತದೆ ಅವರು ಆ ರೀತಿ ಸಡಿಲವಾದಂಥ ಭಾಷೆ ಉಪಯೋಗಿಸಿ ಕೀಳುಮಟ್ಟದ ಭಾಷೆ ಉಪಯೋಗಿಸಿದರೆ ನೀವು ಹೇಳಿದ ರೀತಿಯಲ್ಲಿದೆ ಅದು ಅವ್ರ ಸಂಸ್ಕೃತಿ ಅವ್ರ ಸಂಸ್ಕಾರ ಅವರು ಅದೇ ಸರಿ ಅಂತ ಆ ದಾರಿನಲ್ಲೇ ಸರಿ ಅಂತ ಹೋಗೋದಾದರೆ ನಮ್ಮದೇನು ತಬ್ ಅಬ್ಜೆಕ್ಷನ್ ಇಲ್ಲ ಆದರೆ ನನಗೆ ನಾನು ಲೋಕಸಭಾ ಸದಸ್ಯನಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಎಲ್ಲ ಶಾಸಕರು ಬೇರೆ ಬೇರೆ ಪಕ್ಷದ ಶಾಸಕರುಗಳು ಕೂಡ ಇದ್ದಾರೆ ಎಲ್ಲರ ಜೊತೆಯಲ್ಲೂ ಕೂಡ ನನ್ನದು ಸ್ನೇಹ ಇದೆ ಅವರು ಎಲ್ಲರ ಬಗ್ಗೆಯೂ ಕೂಡ ನಾನು ಗೌರವ ಇಟ್ಕೊಂಡಿದ್ದೀನಿ ಅವ್ರ ಬಗ್ಗೆನೂ ನಾನು ಗೌರವ ಇಟ್ಕೊಂಡಿದ್ದೀನಿ ಅವ್ರು ಆ ರೀತಿ ಭಾಷೆ ಉಪಯೋಗಿಸೋದ್ರಿಂದ ಅವರು ನಾಯಕರಾಗ್ತಾರೆ ಅಂತ ಅವ್ರು ಭ್ರಮೇಲಿದ್ರೆ ಅವ್ರು ಆಗ್ಬೋದು ನನ್ನೇನು ತಕರಾರಿಲ್ಲ ಅಲ್ಲ ಏನಕ್ಕೆ ಏನು ಉದ್ದೇಶ ಇರ್ಬೋದು ನನಗೆ ಗೊತ್ತಿಲ್ಲ ನನಗೆ ಯಾಕೆ ಉದ್ದೇಶ ಅಂತ ನನಗೆ ಗೊತ್ತಿಲ್ಲ ನನಗೆ ನಾನು ಎಲ್ಲ ಕ್ಷೇತ್ರಗಳಲ್ಲಿ ಕಾರ್ಯ ನಂದು ಏನು ಕಾರ್ಯ ಶೈಲಿ ಇದೆ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವಿನಃ ಬೇರೆ ವಿಭಿನ್ನವಾಗಿ ಎಲ್ಲೂ ಇಲ್ಲ ವೈಯಕ್ತಿಕವಾಗಿ ನಿಮಗೆ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ವೈಯಕ್ತಿಕವಾಗಿ ಯಾವುದೇ ನಾಯಕರ ವಿರುದ್ಧ ನಾನು ಕೀಳುಬಟ್ಟದ ಭಾಷೆನೂ ಇದುವರೆಗೂ ಉಪಯೋಗಿಸಿಲ್ಲ ನಾನು ಯಾವುದೇ ಟೀಕೆ ಮಾಡಿಲ್ಲ ಅವ್ರ ಬಗ್ಗೆ ನಾನು ಯಾವ ಎಮ್ ಎಲ್ ನಾನು ಮಾತಾಡೋದು ಇಲ್ಲ ಸಾರ್ವಜನಿಕವಾಗಿ ಯಾವ ಎಮ್ ಎಲ್ ಮಾತಾಡೋದಿಲ್ಲ ಎಮ್ ಎಲ್ ಅಷ್ಟೇ ಅಲ್ಲ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಬಗ್ಗೆನೂ ನಾನು ಮಾತಾಡೋದಿಲ್ಲ ನನ್ನ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನು ಸಂಸದ ಮುದ್ದನಮೇಗೌಡರ ಮಾತು ಅಂದರೆ ತಾನು ಇದರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಇದನ್ನು ನಿರ್ಲಕ್ಷಿಸುತ್ತಾ ಇದ್ದೇನೆ ಅದೇ ರೀತಿ ಮಹಿಳೆಯರ ಮೇಲೆ ಈ ರೀತಿಯಾಗಿ ಇವರು ಅವಹೇಳನಕಾರಿಯಾಗಿ ಮಾತನಾಡುವುದು ಇದಕ್ಕೂ ಸಿಂಧುವಲ್ಲ ಮತ್ತೆ ಅದಕ್ಕೆ ತಕ್ಕ ಉತ್ತರವನ್ನು ಆ ಕ್ಷೇತ್ರ ಜನತೆ ಕೊಡ್ತಾರೆ ಎನ್ನುವಂಥ ಒಂದು ಮಾತನ್ನು ಸಂಸದ ಮುದ್ದನ್ಮೇಗೌಡರು ವ್ಯಕ್ತಪಡಿಸಿದ್ದಾರೆ ಿದ್ದಾರೆ ತುಮಕೂರಿನೇ ಕಮರ್ಬಸನ್ ಯೋಗ ಇಷ್ಟೇ ಮಂಜುನಾಥ್ ತಾಳ್ಮಕ್ಕಿ ಸುವರ್ಣಿಸಿ